ಈಗ ಅಲ್ಲಾನ ಹೆಸರು ತಗೊಂಡು ಅಲ್ಲಾನ ಆಶೀರ್ವಾದದಿಂದ ಒಂದನೇ ಅಲೆ ಕೋವಿಡ್ ಬಂದಾಗ ಅದಕ್ಕೆ ಮತ್ತೆ ಲಾಕ್ಡೌನ್ ಬಂತು, ಆಮೇಲೆ ಒಂದನೇ ಅಲೆ ಬಂತು, ಆಮೇಲೆ ಎರಡನೇ ಅಲೆ ಬಂತು. ನಾವು ಸಾಕಷ್ಟು ನಮ್ಮ ಸಂಗತಿಗಳನ್ನ ಕಳ್ಕೊಂಡಿದ್ದೇವೆ. ಸಾಕಷ್ಟು ಜನ ನಮ್ಮನ್ನು ಬಿಟ್ಟು ಹೋದ್ರು, ಸಾಕಷ್ಟು ಜನ ನಮ್ಮನ್ನು ಬಿಟ್ಟು ಹೋದ್ರೆ ಯಾಕೆ ಬಿಟ್ಟು ಹೋದ್ರು ಅಂದ್ರೆ ಅವತ್ತಿಗೆ ಲಸಿಕೆ ಬಂದಿದ್ದೇನೆ, ಅದಕ್ಕೆ ಔಷಧಿ ಬಂದಿದ್ದೇನೆ. ಈಗ ಲಸಿಕೆ ಬಂದಿದೆ, ಕೋವಿಡ್ ಲಸಿಕೆ ಹಾಕಿಸ್ಕೊಂಡ್ರೆ 95% ನಾವು ಉಳಿತೀವಿ. ಒಂದೇ ಡೋಸ್ ಹಾಕಿಸ್ಕೊಂಡ್ರೆ, ಎರಡೂ ಡೋಸ್ ಹಾಕಿಸ್ಕೊಂಡು ಮೂರು ಕೊರೋನಾ ಬಂದ್ರೆ ನಾವು ಯಾರೂ ಸಾಯೋದಿಲ್ಲ. ಕೊರೋನಾ ಇಂಜೆಕ್ಷನ್ ಹಾಕಿಸ್ಕೊಂಡ್ರೆ ಹೀಗಾಗ್ತದೆ, ಹಾಗಾಗ್ತದೆ, ತೊಂದರೆ ಆಗ್ತದೆ ಅಂತ ಹೇಳಿ ವಾಟ್ಸಪ್ ಅಲ್ಲಿ ಸುಳ್ಳು ಸುದ್ದಿ ಹಾಕಿಸ್ತಾ ಇದ್ದಾರೆ. ಅದನ್ನ ಯಾರು ನಂಬಬೇಡ್ರಿ. ನಾನು ಅಲ್ಲಿ ಒಬ್ಬರು ಮೆಹರೂಪಿ ಅಂತೇಳಿ ಒಬ್ಬ ತಾಯಿ ಜೊತೆಗೆ ಮಾತಾಡಿದೆ. ಆ ತಾಯಿ ಹೇಳಿದ್ರು ನನಗೆ ಏನಂತ, ನಾನು ಕೊರೋನಾ ಇಂಜೆಕ್ಷನ್ ಒಂದು ಇಂಜೆಕ್ಷನ್ ಮೇಲೆ ಎರಡು ಡೋಸ್ ಮಾಡಿಸ್ಕೊಂಡೆ, ನನಗೆ ಒಂದು ದೂತ ಬರೋದಂತೆ ಅಷ್ಟೇ, ಅದಾದ್ಮೇಲೆ ನನ್ನ ಮಂಡಿ ನೋವು ಹುಟ್ಟೋತ ಬೆಳಗುತ್ತ ಸಬ್ಬಿಟ್ ಗಯ ಅಂತ ಹೇಳಿದ್ರು ಅವರು. ಅಂತದ್ದು ಎಲ್ಲ ಒಳ್ಳೆಯ ಬೆಳವಣಿಗೆಗಳು ಈ ಲಸಿಕೆ ಹಾಕೋದ್ರಿಂದ ಆಗ್ತದೆ. ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ತಿಳ್ಕೊಂಡ್ರೆ ಮಕ್ಕಳಿಗೆಲ್ಲ ಅದನ್ನು ತಗೊಂಡ್ರೆ ಸೇರ್ಪಡಿಬಾರ್ದು ಅಥವಾ ಡ್ರಿಂಕ್ ಮಾಡಿ, ಈ ತರದ ಎಲ್ಲ ಸುಳ್ಳು ಸುದ್ದಿಗಳನ್ನ ಯಾರು ನಂಬಬಾರ್ದು. ದಯವಿಟ್ಟು ನಾನು ತಮ್ಮ ಎಲ್ಲರಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರೂ ಲಸಿಕೆ ಹಾಕಿಸ್ಕೊಳ್ಬೇಕು, ನಿಮ್ಮನ್ನು ಉಳಿಸ್ಕೊಳ್ಬೇಕು, ನಿಮ್ಮ ಕುಟುಂಬವನ್ನು ಉಳಿಸ್ಕೋಬೇಕು. ಆಪ್ ಸಭಿ ಸುಮಾರು